వెల్కమ్ టు యోయో టీవీ కన్నడ, కోస్పాన్సర్డ్ బై మలియాన్ డర్మా క్లినిక్. బొక్క తెలగే సులభ పరిహారక్కాగి మలియాన్ డర్మా క్లినిక్ కి భేటీ నీడి. 888-477-3937. కిరిక్ పార్టి సినిమా మూలక ರಕ್ಷಿ ಶೆಟ್ಟಿ ಮತ್ತು ರಶ್ಮಿಕಾ ಮಂದಣ್ಣ ಕರ್ಣ ಮತ್ತು ಸಾನ್ವಿ ಹೆಸರಿನ ಮೂಲಕ ಸಖತ್ ಸದ್ದು ಮಾಡಿದ್ರು. ಇದಾದ ನಂತರ ಕರ್ಣ ಸಾನ್ವಿ ಎಂದರೆ ಎಲ್ಲರಿಗೂ ಅಚ್ಚುಮೆಚ್ಚಿನ ಜೋಡಿಯಾದ್ರು. ಕಿರಿಕ್ ಪಾರ್ಟಿ ಮೂಲಕ ಫೇಮಸ್ ಆಗಿದ್ದ ಜೋಡಿ ಸಿನಿಮಾ ವೇಳೆಯಲ್ಲೇ ಲವ್ ನಲ್ಲಿಯೂ ಕೂಡ ಬಿದ್ದಿತ್ತು. ಲವ್ ಮಾಡಿ ವರ್ಷ ಕಳೆಯೋದ್ರೊಳಗೆ ಈ ಜೋಡಿ ಮನೆಯವರ ಸಮ್ಮುಖದಲ್ಲಿ 2017ರಲ್ಲಿ ಜುಲೈನಲ್ಲಿ ಎಂಗೇಜ್ಮೆಂಟ್ ಕೂಡ ಮಾಡಿಕೊಂಡು ಎಂಗೇಜ್ಮೆಂಟ್ ಮೂಲಕ ಜೀವನ ಪೂರ್ತಿ ಜೊತೆಯಾಗಿರಲು ಮುನ್ನುಡಿ ಕೂಡ ಬರೆಯಿತು. ಈ ಮೂಲಕ ಜೋಡಿಯಾದ ರಕ್ಷಿತ್ ಶೆಟ್ಟಿ ಮತ್ತು ರಶ್ಮಿಕಾ ಮಂದಣ್ಣ ಕಿರಿಕ್ ಪಾರ್ಟಿ ಮೂಲಕ ಎಲ್ಲರ ಗಮನ ಸೆಳೆದರು. ಸಿನಿಮಾದಲ್ಲಿ ಜೋಡಿಯಾಗುವುದರ ಜೊತೆಗೆ ನಿಜ ಜೀವನದಲ್ಲೂ ಜೋಡಿಯಾಗಲು ಮುಂದಾದರು. ಲವ್ ಮಾಡಿ ಒಂದು ವರ್ಷ ಕಳೆಯುವ ಮುನ್ನ ಎಂಗೇಜ್ಮೆಂಟ್ ಮಾಡಿಕೊಂಡು ಈ ಜೋಡಿ ಮದುವೆ ಆಗುವ ನಿರ್ಧಾರ ಮಾತ್ರ ಇನ್ನೂ ಮಾಡಿಲ್ವಂತೆ. ಎಂಗೇಜ್ಮೆಂಟ್ ಮಾಡಿಕೊಂಡು ವರ್ಷಗಳೇ ಕಳೆದರೂ ರಕ್ಷಿತ್ ಮತ್ತು ರಶ್ಮಿಕಾ ಮಂದಣ್ಣರನ್ನು ಮದುವೆ ಯಾಕೆ ಇನ್ನೂ ಆಗಿಲ್ಲ ಎಂದು ಕೇಳಿದರೆ ಈಗಲೇ ಮದುವೆ ಬಗ್ಗೆ ಪ್ಲಾನ್ ಮಾಡಿಲ್ಲ ಎಂದು ಹೇಳ್ತಾರೆ. ಈ ಬಗ್ಗೆ ಮಾತನಾಡಿರುವ ರಕ್ಷಿತ್ ಶೆಟ್ಟಿ ಕಿರಿಕ್ ಪಾರ್ಟಿ ಮೂಲಕ ಚಿತ್ರರಂಗಕ್ಕೆ ಕಾಲಿಟ್ಟ ರಶ್ಮಿಕಾ ಕಿರಿಕ್ ಹುಡುಗಿಯಾಗಿ ಹೆಸರು ಪಡೆದು ಇಂದು ನಂಬರ್ 1 ನಟಿಯಾಗಿ ಮಿಂಚಿದ್ದಾರೆ. ಇನ್ನು ನಾನು ಕೂಡ ಫುಲ್ ಬ್ಯುಸಿ ಆಗಿದ್ದೇನೆ. ಸದ್ಯಕ್ಕೆ ನಾನು ರಶ್ಮಿಕಾ ಹೊಸ ಹೊಸ ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದೇವೆ. ಸದ್ಯ ಮದುವೆ ಪ್ಲಾನ್ ಮಾಡಲು ಆಗಿಲ್ಲ ಎಂದು ಹೇಳಿದ್ದಾರೆ. ಸದ್ಯ ರಕ್ಷಿತ್ ಶೆಟ್ಟಿ ಶ್ರೀಮನ್ ನಾರಾಯಣ 777 ಚಾರ್ಲಿ ಸಿನಿಮಾದ ಶೂಟಿಂಗ್ನಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ. ಇನ್ನು ರಕ್ಷಿತ್ ಭಾವಿ ಪತ್ನಿ ರಶ್ಮಿಕಾ ಕನ್ನಡ ಮತ್ತು ತೆಲುಗು ಸಿನಿಮಾಗಳಲ್ಲೂ ಅಭಿನಯಿಸುತ್ತಿದ್ದು ಸಿನಿಮಾ ಶೂಟಿಂಗ್ನಲ್ಲಿ ಬ್ಯುಸಿ ಆಗಿದ್ದಾರೆ. ಈ ಇಬ್ಬರ ಫ್ಯಾನ್ಸ್ ಮಾತ್ರ ಇವರಿಬ್ಬರ ಮದುವೆನ ಕಣ್ಣು ತುಂಬಿಕೊಳ್ಳಲು ಕಾಯ್ತಾ ಇದ್ದಾರೆ. ಸೊ ಇಬ್ಬರು ಸಿನಿಮಾಗಳಲ್ಲಿ ಬ್ಯುಸಿ ಆಗಿರುವುದರಿಂದ ಮದುವೆಗೆ ಪ್ಲಾನ್ ಮಾಡಲು ಆಗಿಲ್ಲ. ಆದಷ್ಟು ಬೇಗ ಈ ಎಲ್ಲ ಕೆಲಸಗಳನ್ನು ಮುಗಿಸಿಕೊಂಡು ಮದುವೆ ಬಗ್ಗೆ ಪ್ಲಾನ್ ಮಾಡ್ತೇವೆ ಎಂದು ರಕ್ಷಿತ್ ಹೇಳಿದ್ದಾರೆ.